ಇನ್ನೊಬ್ಬರು ಶಿವಕುಮಾರ್ ಅಣ್ಣ ಅಂತ ಹೇಳಿದ್ರು ಈಗ ಇನ್ನೊಬ್ಬರು ವಾಸುನಾಥ್ ಅಣ್ಣ ಅಂತ ಹೇಳಿ ಚೀಫ್ ಇಂಜಿನಿಯರ್ ಇದ್ದಾರೆ ಇಲ್ಲಿ ಕಮಿಷನ್ ಪಡೆಯುವಂತದರಲ್ಲಿ ಏನು 40% ಕಮಿಷನ್ ನಡೆಯತಾ ಇದೆ ಈ ಕಮಿಷನ್ ಪಡೆಯುವಂತ ಹಿನ್ನೆಲೆಯಲ್ಲಿ ಕಮಿಷನ್ ಸಿಗಲಿಲ್ಲ ಅಂತನೋ ಸಬ್ ಸ್ಟ್ಯಾಂಡರ್ಡ್ ಆಗಿದೆ ಅಂತನೋ ಅದು ವರ್ಕ್ ಆಗಿಲ್ಲ ಅಂತದರ ಹಿನ್ನೆಲೆಯಲ್ಲಿ ಶಿವಕುಮಾರ್ ಯಾರು ಚೀಫ್ ಇಂಜಿನಿಯರ್ ಇದ್ರು ಅವರಿಗೂ ಮತ್ತು ಆ ಸ್ಥಳೀಯ ಶಾಸಕರಾಗಿರತಕ್ಕಂತ ಶಿವನಗೌಡರಿಗೆ ಟೆಲಿಫೋನ್ ಕನ್ವರ್ಸೇಷನ್ ನಡೆದಿದೆ ಬಹುಶಃ ದೇಶದ ರಾಜಕೀಯ ಇತಿಹಾಸದಲ್ಲಿ ಅಂತ ಫಿಲ್ತಿ ಲ್ಯಾಂಗ್ವೇಜ್ ನ ಕನ್ವರ್ಸೇಷನ್ ನನ್ನ ಲೈಫ್ ಅಲ್ಲಿ ನಾನಂತೂ ಕೇಳಿಲ್ಲ ಅದರಲ್ಲಿ ಒಂದು ಹಂತದಲ್ಲಿ ಎಂತ ಈಗ ನಮಗೆ ಅದನ್ನ ಬಿಸಿದೆ ಅದನ್ನ ನಿಮಗೆ ಕೇಳಿಸ್ತೇನೆ ಒಂದು ಹಂತದಲ್ಲಿ 200 ಕೋಟಿ ಈ ಬಿಲ್ಲನ್ನ ನಕಲಿ ಬಿಲ್ಲನ್ನ ಬರೆದಿದೆಯಾ ಯಾವ ಸ್ಥಳೀಯ ಶಾಸಕರು ನಕಲಿ ಬಿಲ್ಲನ್ನ 200 ಕೋಟಿ ಬರೆದಿದ್ದೀರಿ ಅಂತ ಹೇಳಾದ ಮೇಲೆ ಅವರ ಡ್ಯೂಟಿ ನಕಲಿ ಬಿಲ್ 200 ಕೋಟಿ ಸರ್ಕಾರದ ಪೇಮೆಂಟ್ ಆಗಿದೆ ಅಂತ ಅಂದ್ರೆ ಇಟ್ ಇಸ್ ಡ್ಯೂಟಿ ಟು ಲಾಡ್ಜ್ ಎ ಕಂಪ್ಲೇಂಟ್ ವಿತ್ ದ ಜುರಿಸ್ಡಿಕ್ಷನಲ್ ಪೊಲೀಸ್ ವಿಚ್ ಹಿ ಹ್ಯಾಸ್ ನಾಟ್ ಡನ್ ಎರಡನೇದು ನನ್ನನ್ನು ಕೇಳಿ ನೀನು ಚೆಕ್ ಬರೆದ ಯಾರಪ್ಪ ಎಂಎಲ್ಎನ್ ಕೇಳಿ ಎಲ್ಲಾದರೂ ಚೆಕ್ ಬರೆಯುವಂಥದ್ದನ್ನು ನಾನಂತೂ ಕೇಳಿಲ್ಲ ಕಳೆದ 40-45 ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿದ್ದೇನೆ ಸಬ್ ಸ್ಟ್ಯಾಂಡರ್ಡ್ ವರ್ಕ್ ಆಗಿದೆ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಕೇಳಿದ್ದಾರೆ ನಾನು ಸಹ ಶಾಸಕನಾಗಿ ಸಂಸತ್ ಸದಸ್ಯನಾಗಿ ಕೇಳಿದ್ದೇನೆ ಆದರೆ ನನಗೆ ಹೇಳಿದೆ ಬಿಲ್ ಹೇಗೆ ಬರೆದ 200 ಕೋಟಿ 1400 ಕೋಟಿ ಬಿಲ್ ಬರೀಲಿಕ್ಕೆ ಬಂದಿದೆಯಾ ಅನ್ನುವಂತ ವಾಗ್ವಾದವನ್ನ ಇಲ್ಲ ಆಕ್ಚುಲಿ ಟೋಟಲ್ 2 ಪ್ಯಾಕೇಜ್ದು 1619 ಕೋಟಿ ಈಗಾಗಲೇ ಪೇಮೆಂಟ್ ಆಗಿರೋದು 425 ಕೋಟಿ ಇದರಲ್ಲಿ ನಡೆದಿರ್ತಕ್ಕಂತ ಕನ್ವರ್ಸೇಷನ್ ಏನಿದೆ ಆ ಕನ್ವರ್ಸೇಷನ್ ಅನ್ನ ನೋಡಿದ್ರೆ ಬಹುಶಃ ಸರ್ಕಾರ ಈ ರಾಜ್ಯದಲ್ಲಿ ಏನಾದರೂ ಜೀವಂತವಾಗಿದ್ರೆ ಇದರ ಸತ್ಯಾಸತ್ಯತೆಯನ್ನ ತನಿಖೆ ಮಾಡತಕ್ಕಂಥದಕ್ಕೆ ಸರ್ಕಾರ ಮುಂದಾಗಬೇಕಾಗಿತ್ತು ಒಂದು ವೇಳೆ ನಕಲಿ ಬಿಲ್ ನನಗೆ ಅನ್ನಿಸ್ತಾ ಇದೆ ಇಷ್ಟೆಲ್ಲ ಆದಮೇಲೆ ನಕಲಿ ಬಿಲ್ ಅನ್ನ ಬರೆದು ಕಮಿಷನ್ ಅನ್ನು ಹೊಡಿತಾ ಇರತಕ್ಕಂಥ ಸರ್ಕಾರ ಇದು ಇದರ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂತಹ ಮಂತ್ರಿಗಳಾಗಲಿ ಅಥವಾ ಇಲಾಖಾ ಅಧಿಕಾರಿಗಳಾಗಲಿ ಯಾಕೆ ಬಾಯಿ ಬಿಡ್ತಾ ಇಲ್ಲ ನನಗೆ ಅನಿಸುತ್ತೆ ಇದರಲ್ಲಿ ರೈಟ್ ಫ್ರಮ್ ಜೂನಿಯರ್ ಇಂಜಿನಿಯರ್ ಇಂದ ಹಿಡಿದು ಮೂರನೇ ಮಹಡಿವರೆಗೂ ವಿಧಾನಸೌಧದ ಮೂರನೇ ಮಹಡಿವರೆಗೂ ಇದರಲ್ಲಿ ಪಾಲು ಹೋಗ್ತಾ ಇರೋ ಹಾಗೆ ಕಾಣ್ತಾ ಇದೆ ಇವತ್ತೇನು 40% ಪ್ಯಾಕೇಜ್ ಅಥವಾ 40% ಕಮಿಷನ್ ಬರೋ ಸ್ಟಾರ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಇವತ್ತು ನಡೀತಕ್ಕಂಥದ್ದಿದ್ರೂ ಸಹ ಸರ್ಕಾರ ಒಂದು ರೀತಿಯಲ್ಲಿ ಮೌನಿ ಬಾಬಾ ಆಗಿದೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರವೂ ಸಹ ಇವತ್ತು ಆನ್ ಮಾಡಿ ಇವತ್ತು ಯಾವುದೇ ವಿಧವಾದಂತಹ ರೀತಿಯಲ್ಲಿ ಆಕ್ಷನ್ ಇನಿಷಿಯೇಟ್ ಮಾಡ್ತಾ ಇಲ್ಲ ಹಾಗಾಗಿ ಒಬ್ಬ ಅಧಿಕಾರಿಯ ಮೇಲೆ ಈ ರೀತಿಯ ಫಿಲ್ತಿ ಲ್ಯಾಂಗ್ವೇಜಸ್ ಅನ್ನ ಬಳಸಿರುವಂಥದ್ದು ಸೊ ಇದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನೋಡಿ ಈ ಕಾನ್ವರ್ಸೇಷನ್ ಏನಿದೆ ಅರೆ ಆನಾಗಿ ಆಗಿದೆ ಕಾಣ್ತಾ ಇದೆ ಅದೇನೋ ಹುಡುಗರು ಬೇ ಬರೀ ಬೈಕ್ ಕೊಡ್ರಿ ಇನ್ನೊಂದ್ಸಾರಿ ಆನ್ ಮಾಡ ಸರಿ ಇಲ್ಲ ಇಲ್ಲ ನೀವೇ ಕುತ್ಕೋಬ ಇಲ್ಲ ಸರ್ ನಾಳೆ ಎಂದೇ ಬರ್ತಿದ್ದೀನಿ ಸರ್ ನಾನು ಬರ್ತಾ ಇದ್ದೀನಿ ನೀವು ನಿಮ್ಗೆ ನಂಗೆ ಆಯ್ತು ಆಯ್ತು ನೋಡೋಣ ಈ ಮಾತಾಡ್ತೀನಿ ನಮಗೆ ಕಡ ಬಾಧ್ಯ ಬದುಕಿದೆ ನಮ್ಗೆ ಎಷ್ಟು ಕಡಿಮೆ ನಮ್ಮ ಬಂದಿದ್ದೀರಾ
ಅದೇನು ಅದನ್ನು ಸೈಲೆಂಟ್ ಮಾಡಯ್ಯ ಹಲೋ ನಾನು ಒಬ್ಬನೇ ಅಲ್ಲ ಸರ್ ಎ ಡಬ್ಲ್ಯೂ ಎಚ್ ಓಟಿ ರೇಸಿ ಎಲ್ಲ ಇದ್ದಾರೆ ನಾನು ಒಬ್ಬನೇ ಕೇಳಿದೆ ನಾನು ನಾನೇ ನಾನೇನು ಫಾರ್ವರ್ಡಿಂಗ್ ನಾನು ಮರೇ ನಾನು ಬರೋಕ್ಕೆ ಮುಂಚೆ ಶುರುವಾಗಿರೋದು ಒಂದು ನಾಲ್ಕು ಗಂಟೆ ನಾನು ಬರೋಕ್ಕೆ ಮುಂಚೆ ಶುರುವಾಗಿರೋದು ಒಂದು ತಾವು ಎಸ್ ಸಿ ಎಚ್ ಓಟಿ ಎಲ್ಲ ಮುಂಚೆ ಹೇಳ್ತಾರೆ ನಾನು ಬರೋಕ್ಕೆ ಯಾರ ಜೊತೆ ಮೀಟಿಂಗ್ ಮಾಡಿದ್ರು ಸರ್ ಅವ್ರು ಯಾರು ನಮಗೂ ಗಮನಿಸ್ತಿಲ್ಲ ಅವ್ರಿಗೆ ಹೇಳ್ಬೇಕಾಯ್ತು ನಿಮ್ಗೆ ಗೊತ್ತಿಲ್ಲ ಯಾರು ತಿಂಗಳಲ್ಲಿ ಇಪ್ಪತ್ತು ದಿನ ಸರ್ ಇಷ್ಟು ಸರಿ ನೀವು ಹೇಗೆ ಹೇಳ್ತೀನಿ ಬೆಂಗಳೂರು ಬಂದ ಮೀಟಿಂಗ್ ಮಾಡುವ ಗಮನ ಸರ್ ಮೀಟಿಂಗ್ ಇದ್ದಾಗ ಎಂಜಿ ಅವರು ರಿಪೀಟ್ ಮಾಡಬೇಕಾ ಸರ್ ತಾವು ಕೇಳಿದ್ರಲ್ಲ ಈಗ ಯಾವ ರೀತಿ ಕಮಿಷನ್ ಪರ್ವದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮಧ್ಯೆ ರಾದ್ದ ಅಂತ ನಡೆದಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೆ. ಇಷ್ಟೆಲ್ಲ ನಡೆದಿದ್ರು ಸರ್ ರಾಜ್ಯ ಸರ್ಕಾರ ಇವತ್ತು ಮೌನಿ ಬಾಬಾ ಆಗಿದೆ. ಇದು ಇನ್ಫ್ಯಾಕ್ಟ್ ಆಸ್ ಫಾರ್ ದ ಪ್ರಾವಿಜನ್ಸ್ ಆಫ್ ದ ಇಂಡಿಯನ್ ಪೀನಲ್ ಕೋಡ್ ಸೊ ಆಲ್ಸೋ ದ ಪ್ರಾವಿಜನ್ಸ್ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಇದು ಅಫೆನ್ಸ್.
ಒಂದು ಕಡೆ ನೌಕರನ ಮೇಲೆ ದಾಳಿ ಇನ್ನೊಂದು ಕಡೆ ನೌಕರ ನಕಲಿ ಬಿಲ್ಲುಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಕಲಿ ಬಿಲ್ ಮಾಡಿದ್ರು ಅದು ಅಪರಾಧವೇ ಬಹುಶಃ ಇದರಲ್ಲಿ ಸರ್ಕಾರ ಯಾವುದೇ ಕ್ರಮ ಜರುಗಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅದನ್ನೇ ಹೇಳಿದೆ ರೈಟ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಇಂದ ವಿಧಾನಸೌಧದ ಮೂರನೇ ಮಹಡಿಯವರೆಗೂ ಇವತ್ತು ಲಂಚದ ಹಗರಣ ಭ್ರಷ್ಟಾಚಾರದ ಗಂಗೋತ್ರಿ ಇವತ್ತು ಅರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಈ ಪ್ರಕರಣದ ಬಗ್ಗೆ ಕೇಸನ್ನು ದಾಖಲು ಮಾಡಿಕೋಬೇಕು